ಬೆನ್ನೆತ್ತಿಕೊಂಡರೆ ಸುಕ್ರಿ ಮತ್ತೆ ಅದೇ ಹಾಡು. ಲೇಖಕಿ, ಇದೇನು ಒಗಟ ಮತ್ತೆ ಹೇಳು, ಇದೇನು ಒಗಟ ಒಗಟಾಗಿ ಹೇಳುತ್ತಿರುವೆ ಮತ್ತೆ ಹೇಳು ಎನ್ನುತ್ತ ತಾನು ಬರೆದುಕೊಳ್ಳಲೆಂದು ಬೆನ್ನೆತ್ತಿಕೊಂಡಾಗ ಮತ್ತೆ ಸುಕ್ರಿ ಅದೇ ಹಾಡುವೇನೋ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುತ್ತಾ ತನ್ನ ಮುಖ ನೋಡಿ ನನ್ನ ಮುಖ ನೋಡಿ ನಗುವರು. ಮತ್ತೆ ಮತ್ತೆ ಅದೇ ಹಾಡನ್ನು ಹೇಳುತ್ತ ಆ ಲೇಖಕಿಯ ಮುಖ ನೋಡಿ ಮತ್ತೆ ನಗುವರು. ಆಗ ನನ್ನ ತಲೆಯ ಟ್ಯೂಬ್ ಲೈಟ್ ಹೊತ್ತಿಕೊಳ್ಳುತ್ತದೆ. ಆಗ ಲೇಖಕಿಯ ಜ್ಞಾನ ಆ ಮಾತು ತಿಳಿಯುತ್ತದೆ, ಆಕೆಯ ತಲೆಯ ಟ್ಯೂಬ್ ಲೈಟ್ ಹೊಳೆಯುತ್ತದೆ. ಈ ಹುಲ್ಲಿಗೆ ಇಷ್ಟುದ್ದದ ಎಂಥ ಹೆಸರ, ಈ ಹುಲ್ಲಿಗೆ ಇಷ್ಟುದ್ದದ ಎಂಥ ಹೆಸರು ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ. ಹೌದು, ಈ ಹುಲ್ಲಿಗೆ ಇಷ್ಟುದ್ದದ ಹೆಸರೇ ಇದೆ ಎಂದು ತಿಳಿಸಿ. ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾಳೆ. ಆ ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾಳೆ. ಇವರೊಬ್ಬ ನಾಡವೈದ್ಯರು ಹೌದು, ಇವರೊಬ್ಬ ನಾಡವೈದ್ಯರು ಹೌದು. ಮೂಲವ್ಯಾಧಿ ಅರಿಸಿನ ಗುಂಡಗೆ ಬಂಜೆತನಗಳಿಗೆ ಉತ್ತಮ ಔಷಧ ನೀಡಬಲ್ಲರು. ನೋಡಿ, ಇವರೊಬ್ಬ ನಾಡವೈದ್ಯರು ಹೌದು, ನಾಡವೈದ್ಯಪ್ಪ ನಾಟಿ ವೈದ್ಯರು ಹೌದು. ಮೂಲವ್ಯಾಧಿ ಅರಿಸಿನ ಗುಂಡಗೆ ಬಂಜೆತನಗಳಿಗೆ ಉತ್ತಮ ಔಷಧಿ ನೀಡಬಲ್ಲರು. ಈ ಪ್ರಕಾರವಾಗಿ ಸುಕ್ರಿ ಬೊಮ್ಮನಗೌಡರು, ಸುಕ್ರಿ ಬೊಮ್ಮನಗೌಡ ಕಾಡಿನ ಸಸ್ಯಜ್ಞಾನವನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದರು. ಏನು ಸುಕ್ರಿ ಬೊಮ್ಮನವರಿಗೆ ಪರಿಸರದ ಮೇಲೆ ಅಪಾರವಾದಂಥ ಪ್ರೇಮ, ಹಾಗಾಗಿ ಇವರು ಅನೇಕ ಚಳುವಳಿಯ ನಾಯಕತ್ವ ವಹಿಸಿ ಪರಿಸರ ಸಂರಕ್ಷಣೆಗಾಗಿ ಹೋರಾಡಿದರು. ಯಾಕೆ ಬಂದ್ ಮಾಡ್ರಿ, ಇನ್ನೊಂದು ಎರಡು ಪೇಜ್ ಇದಾಯ್ತು, ಇನ್ನು ಎರಡು ಪ್ಯಾರಾಗ್ರಾಫ್ ಇದ್ದಾರೆ. ಏನು ಸುಕ್ರಿ ಅವರು ಪ್ರಾರಂಭಿಸಿದ ಅಥವಾ ಯಾವ್ಯಾವ ಚಳುವಳಿಯಲ್ಲಿ ಭಾಗವಹಿಸಿದ್ದರು? ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿಯೇ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು. ಸುಕ್ರಿ ಅವರು ಕಾಲ್ನಡಿಗೆಯಲ್ಲಿಯೇ ಕಾರವಾರಕ್ಕೆ ಹೋಗಿ ತಮ್ಮ ಚಳುವಳಿಗಳನ್ನು ನಡೆಸಿದರು. ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು. ಈಗ ಸಮಾಜಕ್ಕೆ ಒಳಿತಾಗುವ, ಸಮಾಜಕ್ಕೆ ಒಳ್ಳೆಯದನ್ನುಂಟು ಮಾಡುವ ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸಿ ಅವರು ಅಗ್ರ ಪಂಕ್ತಿಯಲ್ಲಿ ನಿಂತರು. ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳುವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು. ಅಗ್ರ ಅಂದ್ರೆ ಏನು, ಮೊದಲ. ಅಗ್ರ ಪಂಕ್ತಿ, ಪಂಕ್ತಿ ಸಾಲು, ಮೊದಲ ಸಾಲಿನಲ್ಲಿ ನಿಂತರು. ಕೋಟೆಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಂಡಿರುತ್ತಿತ್ತು. ನೋಡಿ, ಯಾವ ಯಾವ ಚಳುವಳಿಯಲ್ಲಿ ಅವರು ಪಾಲ್ಗೊಂಡಿರುತ್ತಿದ್ದರು ನೋಡಿ. ಕೋಟೆ ಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ. ಬುಡಕಟ್ಟು ನೇಪು, ಬುಡಕಟ್ಟು ನೀವು ಮೂಲ ನಿವಾಸಿ, ಮೂಲ ನಿವಾಸಿ ಜಿಲ್ಲಾ ಚಳುವಳಿ. ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಯಾವಾಗಲೂ ಪಾಲ್ಗೊಂಡಿರುತ್ತಿತ್ತು. ಓದು ಬರಹ ಅರಿಯದವರಾದರೂ ಸಾಮಾಜಿಕ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದರ ಅರಿವುಳ್ಳವರು. ನೋಡಿ, ಓದು ಬರಹ ಬಾರದೇ ಹೋದರೂ ಕೂಡ, ಓದು ಬರಹ ಬಾರದೇ ಇದ್ದರೂ ಕೂಡ ಸಾಮಾಜಿಕ ಕೆಡುಕು ಯಾವುದು, ಸಾಮಾಜಿಕ ಪೀಡೆ ಯಾವುದು, ಯಾವುದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ ಎಂಬುದರ ಅರಿವು ಅವರಿಗಿತ್ತು. ಸಮಾಜಕ್ಕೆ ಒಳಿತಾಗುವ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸಕ್ರಿಯವರು ಎತ್ತಿದ ಕೈ. ಹಾಗಾಗಿ ಸಮಾಜದ ಒಳಿತಿಗಾಗಿ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆ ಹೋರಾಟಗಾರರಿಗೆ ಯಾವಾಗಲೂ ಉತ್ತೇಜನ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯವರದು ಎತ್ತಿದ ಕೈ. ಇವರು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ
ಮಣಿಸರಗಳನ್ನು ಧರಿಸಿ ಅಲ್ಲಿ ಹಾಲಕ್ಕಿ ಒಕ್ಕಲಿಗ ಒಕ್ಕಲ ಗೇಟಿಗೆ ಶೈಲಿಯಲ್ಲಿ ಸೀರೆಯುಟ್ಟು ಮುಂಚೋಣಿಯಲ್ಲಿದ್ದಾರೆ ಅಂದರೆ ಚಳುವಳಿಕಾರರಿಗೆ ಆನೆ ಬಲೆ ಬರುತ್ತಿತ್ತು. ನೋಡಿ ಅವರ ವೇಷಭೂಷಣ. ಇವರು ಕೊರಳು ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯ ಮಣಿಸರಗಳನ್ನು ಧರಿಸುತ್ತಿದ್ದರು. ಇಲ್ಲಿ ಅಂಕೋಲಾ ಅಲ್ಲಿ ಪರಂಪರಾಗತವಾಗಿ ಪ್ರಾಚೀನ ಕಾಲದಿಂದಲೂ ಮಣಿಸರಗಳನ್ನು ಧರಿಸುವಂಥ ಒಂದು ಪದ್ಧತಿ. ಆ ಒಂದು ಮಣಿಸರ ಯಾವಾಗಲೂ ಕೊರಳಲ್ಲಿ ಇರುತ್ತಿತ್ತು. ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೇಟ್ಗಿ ಶೈಲಿಯಲ್ಲಿ ಹಾಲಕ್ಕಿ ಒಕ್ಕಲಿಗ ಗೇಟ್ಗಿ ಶೈಲಿಯಲ್ಲಿ ಸೀರೆಯುಟ್ಟು ಮುಂಚೋಣಿಯಲ್ಲಿದ್ದಾರೆ ಅಂದರೆ ಚಳುವಳಿಕಾರರಿಗೆ ಆನೆ ಬಲವೇ ಬರುತ್ತಿತ್ತು. ಮುಂಚೋಣಿ ಅಂದರೆ ಇಪ್ಪ ನಾಯಕತ್ವ ಅಥವಾ ಮುಂದಾಳುತನ. ಅವರು ಚಳುವಳಿಯ ಮುಂಚೋಣಿಯಲ್ಲಿ ಮುಂದಾಳತ್ವ ವಹಿಸಿದ್ದರೆ ಚಳುವಳಿಕಾರರಿಗೆ ಏನು ಬರ್ತಾ ಇತ್ತು, ಆನೆ ಬಲ ಬಂದಂತೆ. ಇನ್ನು ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು, ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಸುಕ್ರಿಯವರ ಮುಡಿಗೇರಿದವು. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಲ್ಲದೆ ಜಿಲ್ಲೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸುಕ್ರಿಯನ್ನು ಸನ್ಮಾನಿಸಿ ಗೌರವಿಸಿವೆ. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸುಕ್ರಿಯನ್ನು ಸನ್ಮಾನಿಸಿ ಗೌರವಿಸಿವೆ. ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧಶತಕ ದಾಟಿವೆ. ಅವರಿಗೆ ಸಿಕ್ಕಂಥ ಸನ್ಮಾನ ಪ್ರಶಸ್ತಿಗಳು ಅರ್ಧಶತಕ ದಾಟಿವೆ. ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿಯು 2007 ಒದಗಿ ಬಂದಿದೆ. ಇದು ನಾಡಿನ ಅತ್ಯುನ್ನತ ಪ್ರಶಸ್ತಿ, ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿ ಇದು 2007 ಒದಗಿ ಬಂದಾಗ ಜಾನಪದಕ್ಕೆ ಹೊಸಗರಿ ಮೂಡಿತು. ನಾಡಿನ ಪತ್ರಿಕೆಗಳು ಇವರ ಹೋರಾಟ ಮತ್ತು ಸಾಧನೆಯನ್ನು ಕುರಿತು ಬರೆದವು. ಹಾಗೆ ನಾಡಿನ ಪ್ರಮುಖ ಪತ್ರಿಕೆಗಳು ಇವರ ಸಾಧನೆ ಹಾಗೂ ಹೋರಾಟಗಳನ್ನು ಕುರಿತು ಬರೆದವು. ಸುಕ್ರಿ ಬೆಟ್ಟದ ಶರಗಿನ ನಾಡಿನಲ್ಲಿ, ಬೆಟ್ಟದ ಶರಗಿನ ನಾಡಿನಲ್ಲಿ ಅಂದ್ರಪ್ಪ ಬೆಟ್ಟದ ತಪ್ಪಲಲ್ಲಿರುವ ಬೆಟ್ಟದ ಶರಗಿನ ನಾಡಿನಲ್ಲಿ ವಾಸವಾಗಿದ್ದರು. ಬಾಲ್ಯದಿಂದಲೇ ಇವರಿಗೆ ಕಾಡಿನೊಂದಿಗೆ ನಿತ್ಯ ನಿರಂತರ ಸಂಬಂಧ, ಇವರಿಗೆ ಚಿಕ್ಕನಿಂದಲೇ ಕಾಡಿನೊಂದಿಗೆ ನಿಕಟ ಸಂಬಂಧ ಇತ್ತು. ಪೂರ್ವದಲ್ಲಿ ಬೆಳಗಾಗುವ ಹಲವು ತಾಸು ಮುನ್ನವೇ ಇವರು ತನ್ನ ಜೊತೆಗಾರರ ಜೊತೆ ಕಾಡಿಗೆ ಹೊರಟರೆ ತಿರುಗಿ ಬರುವುದು ಹೊತ್ತು ಪಶ್ಚಿಮಕ್ಕೆ ತಿರುಗುವ ಸಮಯದಲ್ಲಿ. ನೋಡಿ, ಸೂರ್ಯೋದಯಕ್ಕೆ ಮುಂಚೆ ಅವರು ಕಾಡಿನಲ್ಲಿ ಜೊತೆಗಾರರೊಂದಿಗೆ ಹೋದರೆ ತಿರುಗಿ ಬರುವುದು ಹೊತ್ತು ಪಶ್ಚಿಮಕ್ಕೆ ತಿರುಗುವ ಸಮಯದಲ್ಲಿ ಏನಪ್ಪ, ಸೂರ್ಯೋದಯಕ್ಕೆ ಮುಂಚೆ ಹೋದರೆ ಆಕೆ ಸೂರ್ಯ ಅಸ್ತವಾಗುವ ಸಮಯಕ್ಕೆ ತಿರುಗಿ ಮನೆ ಸೇರುತ್ತಿದ್ದರು. ಬಿತ್ತನೆ ಸಂದರ್ಭದಲ್ಲಿ ಕಾಡಿನಲ್ಲಿಯ ಸಂಜೆಯನ್ನು ಕಳೆಯುವುದು ಉಂಟು. ಬಿತ್ತನೆಯ ಸಂದರ್ಭ ಆಕೆ ಕಾಡಿನಲ್ಲಿಯ ಸಂಜೆಯ ಸಮಯವನ್ನು ಕಳೆಯುತ್ತಿದ್ದರು. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿತು. ಹೀಗೆ ಅವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದಂಥ ಅನುಭವವು ಪರಂಪರಾಗತವಾಗಿ ಇವರಿಗೆ ಉಳಿದು ಬಂದಿದೆ. ಇವರು ಇದನ್ನು ಬಿಟ್ಟು ಬೀಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ. ಇದು ಇವರ ವಿಶೇಷ ಗುಣ. ಇವರು ಅದನ್ನು ಬಿಟ್ಟು ಬೀಸಾಡದೆ ಆ ಒಂದು ವಿಶಿಷ್ಟ ಪರಂಪರೆಯನ್ನು, ತಮ್ಮ ಪೂರ್ವಜರ ಪರಂಪರೆಯನ್ನು ಬಿಟ್ಟು ಬೀಸಾಡದೆ ಅದನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಇದೇ ಅವರ ವಿಶೇಷ ಗುಣವಾಗಿದೆಯಪ್ಪ. ಆ ಪ್ರಾಚೀನ ಕಲೆ, ಪ್ರಾಚೀನ ಜನಪದ ಗೀತೆ, ಆ ಜನಪದ ಸಾಹಿತ್ಯ, ಆ ಜೀವನ ಶೈಲಿಯನ್ನು ಅವರು ಬೀಸಾಡದೆ, ಅದನ್ನು ಬಿಟ್ಟುಕೊಡದೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹಿಡಿದಿಟ್ಟುಕೊಂಡಿದ್ದಾರೆ. ಇದೇ ಅವರ ವಿಶೇಷವಾದಂಥ ಗುಣವಾಗಿದೆ ಎಂದು ಲೇಖಕಿ ಶಾಂತಿ ನಾಯಕ್ ಅವರು ಆ ಸುಕ್ರಿ ಬೊಮ್ಮನಹಳ್ಳಿಯವರನ್ನು ವಿವರಿಸುತ್ತಾರೆ.
I thought